ಅಥಣಿ ಪಟ್ಟಣದಲ್ಲಿ ಮಹೇಶ್ ಕುಮಟಳ್ಳಿ ಪರ ಪ್ರಚಾರಕ್ಕೆ ಒಂದಾದ ನಾಯಕರು, ಬಿಜೆಪಿ ಗೊಂದಲ ಬಗೆಹರಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಉಪಚುನಾವಣೆ ನಿಮಿತ್ತವಾಗಿ ಶನಿವಾರ ಸಿಎಂ ಬಿಎಸ್ವೈ ಅಥಣಿ, ಕಾಗವಾಡ್ ಮತ್ತು ಗೋಕಾಕ್ ಮತಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಅಥಣಿ ಪಟ್ಟಣದಲ್ಲಿ ಶನಿವಾರ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರ ಮತಯಾಚನೆಗೆ ಬಂದ ಬಿಎಸ್ವೈಗೆ ಡಿಸಿಎಂ ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಹಲವರು ಸಾಥ್ ನೀಡಿದರು. ಅಥಣಿ ಪಟ್ಟಣದ ಜಾಧವ್ಜಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರ ಮತಯಾಚಿಸಿದ ಜಗದೀಶ್ ಶೆಟ್ಟರ್, ಅಥಣಿಯಿಂದ ಆರಂಭವಾಗುತ್ತಿರುವ ದಂಡಯಾತ್ರೆಯನ್ನು ವಿಜಯವಾಗಿಸುವಲ್ಲಿ ಕಾರ್ಯಕರ್ತರ ಪಾತ್ರ ಮಹತ್ವವಾಗಿದ್ದು, ಮಹೇಶ್ ಕುಮಟಳ್ಳಿ ಅವರನ್ನು ಗೆಲ್ಲಿಸುವ ಮೂಲಕ ಡಿಸಿಎಂ ಲಕ್ಷ್ಮಣ ಸವದಿ ಅವರನ್ನು ಡಿಸಿಎಂ ಆಗಿ ಮುಂದುವರಿಯಲು ಮತ್ತು ಬಿಎಸ್ವೈ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಮಾಡಬೇಕಾದರೆ ಮಹೇಶ್ ಕುಮಟಳ್ಳಿಗೆ ಮತ ಚಲಾಯಿಸುವುದು ಅವಶ್ಯಕ. ಅಥಣಿ ಗಂಡು ಮೆಟ್ಟಿನ ನಾಡಾಗಿದ್ದು ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಜನರಿಗೆ ಒಳ್ಳೆಯದಾಗಿದೆ. ಅಥಣಿಯಲ್ಲಿ ಬಿಜೆಪಿ ಗೆದ್ದರೆ ಡಬಲ್ ಧಮಾಕ ಹೊಡೆದಂತೆ ಎನ್ನುವ ಮೂಲಕ ಪರೋಕ್ಷವಾಗಿ ಡಿಸಿಎಂ ಲಕ್ಷ್ಮಣ ಸವದಿ ಹುದ್ದೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚುಟುಕಾಗಿ ಭಾಷಣ ಮಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಸೌದಿ ಡಿಸಿಎಂ ಆಗಿ ಮುಂದುವರಿಯುತ್ತಾರೆ, ಇದರಲ್ಲಿ ಎರಡು ಮಾತಿಲ್ಲ ಎನ್ನುವ ಮೂಲಕ ಮುಂದಿನ 3.5 ವರ್ಷಗಳ ಕಾಲ ಲಕ್ಷ್ಮಣ್ ಸೌದಿ ಡಿಸಿಎಂ ಆಗಿಯೇ ಮುಂದುವರಿಯುತ್ತಾರೆ ಎನ್ನುತ್ತಿದ್ದಂತೆಯೇ ಜನರು ಘೋಷಣೆ ಕೂಗಿದರು. ಈ ವೇಳೆ ಮೋದಿ, ಅಮಿತ್ ಶಾ ಜೊತೆಗೆ ಡಿಸಿಎಂ ಲಕ್ಷ್ಮಣ್ ಸೌದಿಗೆ ಬಿಎಸ್ವೈ ಘೋಷಣೆ ಹಾಕಿದ್ದು ವಿಶೇಷವಾಗಿತ್ತು. ಜನ್ಮಸ್ಥಾನ ಇಡೀ ರಾಜ್ಯ ಅಥಣಿ ಕಡೆ ನೋಡ್ತಾ ಇದೆ ಅನ್ನೋ ಮಾತನ್ನು ಎಲ್ಲರೂ ಹೇಳಿದ್ದಾರೆ. ಬಹುಶಃ ಲಕ್ಷ್ಮಣ ಸವದಿ ಅವರು ಮಾತನಾಡಿದ ಮೇಲೆ 2ನೇ ತಾರೀಕು ಬಂದಾಗ 50,000 ಜನ ಇದ್ದಾಗ ನಾನು ಉಳಿದ ಸಂಗತಿಗಳನ್ನು ಕುರಿತು ಮಾತನಾಡಿ ಮುಂದಿನ 2 ಕಾರ್ಯಕ್ರಮ ಹೋಗೋದು ಒಳ್ಳೆಯದು ಅಂತ ಇವತ್ತೇನ ಮಾಡ್ತಾ ಇದ್ದೇನೆ. ಬಹುಶಃ ಲಕ್ಷ್ಮಣ ಸವದಿಯವರ ಮಾತು ಒಬ್ಬ ರಾಜಕೀಯ ಮುತ್ಸದ್ದಿ ಇಂಥ ವಿಶೇಷವಾದ ಸಂದರ್ಭದಲ್ಲಿ ಹೇಗೆ ಮಾತನಾಡಬಹುದು ಅನ್ನೋದನ್ನ ನಮ್ಮ ನಾಯಕರಿಗೆ ಮೇಲ್ಪಂಕ್ತಿಯನ್ನು ಹಾಕೋ ರೀತಿಯಲ್ಲಿ ನಮ್ಮ ಲಕ್ಷ್ಮಣ ಸವದಿ ಮಾತನಾಡಿದ್ದಾರೆ. ಬಹುಶಃ ಇವತ್ತಿನಿಂದ ಲಕ್ಷ್ಮಣ ಸವದಿ ಮಹೇಶ್ ಕುಮಟಳ್ಳಿ ಅವರು ನಮ್ಮ ಅಭ್ಯರ್ಥಿ ಒಟ್ಟಿಗೆ ಪ್ರವಾಸ ಮಾಡಿದ್ರೆ ನಾವು 30,000-35,000 ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಕರ್ನಾಟಕ ರಾಜ್ಯದ 15 ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆಲ್ತಾ ಇದ್ದೇವೆ ಶಿವಾಜಿನಗರ ಸೇರಿ. ಇದೊಂದು ದಾಖಲೆಯ ಚುನಾವಣೆ ಆಗೋದಿದೆ. ನಮ್ಮನ್ನ ಟೀಕೆ ಮಾಡ್ತಿರುವಂತ ಕಾಂಗ್ರೆಸ್ JDS ಜನಕ್ಕೆ ಉತ್ತರ ಏನು? 9ನೇ ತಾರೀಕು ಫಲಿತಾಂಶ ಬಂದಾಗ ಅದಕ್ಕೆ ಉತ್ತರವನ್ನ ಕೊಡೋಣ. ಟೀಕೆ ಮಾಡಿದ್ರು ಲೋಕಸಭಾ ಚುನಾವಣೆ ಸಮಯದಲ್ಲಿ ಸರ್ ಯಡಿಯೂರಪ್ಪ 2 ಸೀಟ್ ಗೆಲ್ಲಲ್ಲ ಬಿಜೆಪಿ ಅಂತ ಹೇಳಿದ್ರು. ನಾನು ಹೇಳಿದೆ ಇಡೀ ಜಗತ್ತೇ ಅಚ್ಚರಿ ಪಡುವಂತೆ ನೋಡ್ತಾ ಇರುವಂತ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ. ನಾವು ಕನಿಷ್ಠ 22-23 ಸೀಟ್ ಗೆದ್ದೇ ಗೆಲ್ತೇವೆ ಅಂತ ಹೇಳಿದಾಗ ಪತ್ರಿಕೆಯವರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಾನು ನಿರೀಕ್ಷೆ ಮಾಡಿಲ್ಲ 26 ಸೀಟ್ ಗೆಲ್ಲುವುದು. ಈ ಚುನಾವಣೆ ಟೀಕೆ ಮಾಡ್ತಿರುವಂತಹ ಕಾಂಗ್ರೆಸ್ JDS ನಾಯಕರಿಗೆ ಆ ಫಲಿತಾಂಶನೇ ಉತ್ತರ ಆಗಬೇಕು. ನಾನು ಯಾರ ಹೆಸರನ್ನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ, ಅದೆಲ್ಲ ನಮ್ಮ ಈಶ್ವರಪ್ಪನವರು ಬಿಟ್ಬಿಡ್ತಾನೆ ಮಾತಾಡೋದನ್ನ. ಬಂಧುಗಳೇ, ಈಗಾಗಲೇ ಚರ್ಚೆ ಆಗಿದೆ, ಇದು ಮಹೇಶ್ ಕುಮಟಳ್ಳಿ ಚುನಾವಣೆ ಅಲ್ಲ, ಇದು ಲಕ್ಷ್ಮಣ ಸವದಿಯವರ ಚುನಾವಣೆ, ಇದು ಯಡಿಯೂರಪ್ಪನ ಚುನಾವಣೆ. ಮಹೇಶ್ ಕುಮಟಳ್ಳಿ ಅಂತ 17 ಜನ ಅವತ್ತು ರಾಜೀನಾಮೆ ಕೊಡದೇ ಇದ್ದಿದ್ರೆ ಈ ಚುನಾವಣೆ ಬರ್ತಾ ಇರಲಿಲ್ಲ, ವಿಧಾನಸೌಧ 3ನೇ ಮಾಡಿನಲ್ಲಿ ನಾನು ಕುಂತ್ಕೊಳ್ತಾ ಇರಲಿಲ್ಲ. ನಾನು ಭರವಸೆಯನ್ನು ಕೊಟ್ಟಿದ್ದೇನೆ, ಯಡಿಯೂರಪ್ಪನ ಬಾಯಿಂದ ಒಂದು ಮಾತು ಬಂದ್ರೆ ನನ್ನ ಜೀವನದಲ್ಲಿ ಅದು ವ್ಯತ್ಯಾಸ ಆಗೋದಿಲ್ಲ. ಲಕ್ಷ್ಮಣ
ವರ್ಷ ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿದ್ದಾರೆ. ಅದರ ಜೊತೆಗೆ ಮಹೇಶ್ ಕುಮಟಳ್ಳಿ ಈ ಕ್ಷೇತ್ರದ ಶಾಸಕರಾಗಿರ್ತಾರೆ. ಇನ್ನೇನ್ ಬೇಕಣ್ಣ? ನನ್ನ ಆಸೆ ಇದೆ, ಇನ್ನು ಮೂರುವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು. ಈ ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ ರೈತ ಸ್ವಾಭಿಮಾನದಿಂದ ಗೌರವದಿಂದ ಬಾಳಿ ಬದುಕಬೇಕು. ರೈತನ ಹೊಲಕ್ಕೆ ನೀರು ಕೊಡಬೇಕು, ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಬೇಕು. ಒಟ್ಟಾರೆಯಾಗಿ ಬಿಜೆಪಿ ಭರ್ಜರಿ ಪ್ರಚಾರಕ್ಕೆ ಅಣಿಯಾಗಿದ್ದು, ಅಥಣಿ ಮತಕ್ಷೇತ್ರದ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರ ಪ್ರಚಾರದಲ್ಲಿ ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿದ್ದು, ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಹೇಶ್ ಕುಮಟಳ್ಳಿ ಅವರ ಕೈ ಬಲಪಡಿಸಲು ಮುಂದಾಗಿದ್ದು ಕಂಡುಬಂದಿದೆ.